ಆಕ್ಟಿವ್ ಅಲ್ಲಿ 149 ಮೆಂಬರ್ಸ್ ನೋಡ್ತಾ ಇದ್ದೀರಾ. ನೀವು ಕೂಡ ಕಮೆಂಟ್ ಹಾಕಿ ನಿಮ್ಮ ಸಪೋರ್ಟ್ ಯಾರಿಗೆ, ನೀವ್ ಯಾರ ಫ್ಯಾನ್ಸ್, ಯಾರ್ ತುಂಬಾ ಚೆನ್ನಾಗಿ ಆಡ್ತಾರೆ, ಹಾಗೆ ಗುರುಜಿ ಹತ್ರ ಏನಾದ್ರು ಕೇಳಬೇಕು ಕ್ವೆಶನ್ಸ್ ಅಂತಿದ್ರೆ ನೀವ್ ಇಲ್ಲಿ ಲೈವ್ ಅಲ್ಲಿ ಹಾಕ್ಬೋದು. ಅಂಡ್ ಕಮೆಂಟ್ ಹಾಕ್ತಿದ್ದಾರೆ ಎಲ್ರೂನು. ಓಕೆ, ಯಾರು ಯಾರು ಚೆನ್ನಾಗಿ ವಿನ್ ಆಗ್ತಾರೆ ಅಂತ ನೋಡೋಣ. ಸೊ ನೀವು ಕೂಡ ಇಲ್ಲಿ ನೀವು ನಿಮ್ಮ ಪ್ರೆಡಿಕ್ಷನ್ ಅಥವಾ ನಿಮ್ಗೆ ಯಾರು ಗೆಲ್ಬಹುದು ಅಂತ ಹೇಳಿರುತ್ತೆ ಅವರೆಲ್ಲ ಹಾಕ್ಬೋದು ಕಮೆಂಟ್ನ ಗುರುಜಿ. ಹಾಗೆ ಕಾಲ್ ಕೂಡ ಮಾಡ್ಬೋದು ನೋಡಿ, ಡಿಸ್ಪ್ಲೇ ಆಗುತ್ತೆ ನಂಬರು, ನಮ್ದು ಬಿ ಟಿ ವಿ ನ್ಯೂಸ್ ನಂಬರು ಡಿಸ್ಪ್ಲೇ ಆಗುತ್ತೆ. ನೀವು ಕಾಲ್ ಮಾಡಿ ಗುರುಜಿ ಹತ್ರ ಕೂಡ ಮಾತಾಡ್ಬೋದು. ಸೊ ಎಲ್ಲರೂ ಬೇಗ ಬೇಗ ಕಾಲ್ ಮಾಡಿ, ಹಂಗೆ ಬೇಗ ಬೇಗ ಕಮೆಂಟ್ ಮಾಡಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ. ಚಂದ್ರು ಅವರು ಹಾರ್ಟ್ ಕಳಿಸಿದ್ದಾರೆ ಗುರುಜಿ. ಆಮೇಲೆ ಕೆ ಕೆ ಆರ್ ಸುನಿಲ್ ಅವರು ಕೆ ಕೆ ಆರ್ ವಿನ್ ಆಗುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಗುರುಜಿ. ಕೆ ಕೆ ಆರ್ ಪಕ್ಕ ವಿನ್ ಆಗುತ್ತಾ ಗುರುಜಿ? ಕೆ ಕೆ ಆರ್ ವಿನ್ ಆಗಲ್ಲ ಅಂತ ಗುರುಜಿ ಅವ್ರು ಹೇಳ್ತಿಲ್ವಾ ಇವತ್ತು? ಕೆ ಕೆ ಆರ್ ವಿನ್ ಆಗಲ್ಲ, ಕೆ ಕೆ ಆರ್ ವಿನ್ ಆಗುತ್ತೆ ಅಂತ ಆಗ್ತಾರೆ ಗುರುಜಿ. ನೋಡಿ ಗುರುಜಿ, ಆರ್ ಸಿ ಬಿ ಇವತ್ತು ಫುಲ್ಲು ಬಿಡಿ, ನಿಮ್ಮ ಒಪಿನಿಯನ್ ನಿಮ್ದು, ನಮ್ಮ ಗುರುಜಿ ಒಪಿನಿಯನ್ ಗುರುಜಿದು. ಹಂಗೆ ಟಾಸ್ ಯಾವ್ದು ಆಗುತ್ತೆ ಗುರುಜಿ ಅಂತ ಕೇಳ್ತಿದ್ದಾರೆ. ಆರ್ ಸಿ ಬಿ ಯಾರದು ಯಾರು ಕೇಳಿದ್ದಾರೆ? ಮೃತ್ಯುಂಜಯ ಅವರು. ಮೃತ್ಯುಂಜಯ ಅವರು ಆರ್ ಸಿ ಬಿ ಟಾಸ್ಕ್ ಇದ್ರೆ ಒಳ್ಳೇದು. ಆರ್ ಸಿ ಬಿ ಟಾಸ್ಕ್ ಇದ್ರೆ ಒಳ್ಳೇದ. ಇನ್ನು ಅಕ್ಷಯ ಅವರು, ಅಕ್ಷಯ್ರು ಹೇಳ್ತಿದ್ದಾರೆ ಆರ್ ಸಿ ಬಿ ವಿನ್ ಆಗುತ್ತೆ ಅಂತ ಅನ್ಬಿಟ್ಟು. ಖಂಡಿತ ಹೇಳಿದ ಕರೆಕ್ಟ್ ಆಗ. ಆಮೇಲೆ ಎಲ್ರೂ ಹಾಯ್ ಅಂತ ಕಳಿಸಿದ್ದಾರೆ. ಚಂದ್ರಶೇಖರ್ ಅವರು ಹಾಯ್ ಅಂತ ಕಳಿಸಿದ್ದಾರೆ. ಆಮೇಲೆ ರವಿ ಅವರು ವಿನ್ ಆರ್ ಸಿ ಬಿ ಅಂತ ಕಳಿಸಿದ್ದಾರೆ. ರೆಬಿ ಅವರು ಐ ಲವ್ ಆರ್ ಸಿ ಬಿ ಅಂತ ಕಳಿಸಿದ್ದಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗೆ ಅಂತ ಕೇಳ್ತಿದ್ದಾರೆ ಗುರುಜಿ. ಶಶಾಂಕ್ ಅವರು, ನನ್ಗೇನ ವಿರಾಟ್ ಕೊಹ್ಲಿ ಇಲ್ಲಾಂದ್ರೆ ಮಿಸ್ ಆದ್ರೆ ರಸಲ್. ರಸಲ್ ನೋಡಿ ಬರ್ಕೊಂಬಿಡಿ ಶಶಾಂಕ್ ಅವರೇ. ಗುರುಜಿ ಅವ್ರು ಹೇಳ್ತಿರೋದು ರಸಲ್ ಅಥವಾ ವಿರಾಟ್ ಕೊಹ್ಲಿ ಇವರಿಬ್ಬರಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ ಅಂತ ನೋಡಿ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ. ಆಮೇಲೆ ಪ್ರಿನ್ಸ್ ಮಹಿ ಅವರು ವಿರಾಟ್ ಕೊಹ್ಲಿ ಟುಡೇ ನಾಟ್ ಪ್ಲೇಯಿಂಗ್ ಅಂತ ಹೇಳಿ ಹಾಕಿದ್ದಾರೆ. ವಿರಾಟ್ ಕೊಹ್ಲಿ ಆಡ್ತಿಲ್ವಾ ಇವತ್ತು? ಇಲ್ಲ, ಅವ್ರಿಗೇನು ಗೊತ್ತಿಲ್ಲ, ಅವ್ರ ದೊಡ್ಡಪ್ಪನ ಮಕ್ಕಳಲ್ಲ ಅವ್ರಿಗೆ ಹೇಳಿರ್ತಾರ. ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ರ ನಿಮ್ಗೆ? ನಿಮ್ಗೆ ಹೇಳಿದ್ರ ಸಂಗೀತ? ಪ್ರಿನ್ಸ್ ಮಹಿ ಅವರು ಕಾಲ್ ಮಾಡಿ ಹೇಳೋರೆ, ಏ ಮಚ್ಚ ಇವತ್ತು ನಾನು ಆಡಲ್ಲ ಗೊತ್ತ ಮ್ಯಾಚ್, ಟಿವಿ ನೋಡಕ್ ಹೋಗ್ಬೇಡ ಅಂತ ಅಂದ್ಬಿಟ್ಟು ಮಹಿ ಅವ್ರು ಹೇಳ್ತಿದ್ದಾರೆ ಟುಡೇ ವಿರಾಟ್ ಕೊಹ್ಲಿ ಇಸ್ ನಾಟ್ ಪ್ಲೇಯಿಂಗ್ ಅಂತ. ಓಕೆ, ದೀಪಕ್ ಅವರು ಆರ್ ಸಿ ಬಿ ಅಂತ ಕಳ್ಸಿದ್ದಾರೆ ಗುರುಜಿ. ಆಮೇಲೆ ಶ್ರೀಶಾಲಿ ಅವರು ಆರ್ ಸಿ ಬಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ರಂಗನಾಥ್ ಅವರು ಆರ್ ಸಿ ಬಿ ಅಂತ ಹಾಕ್ತಿದ್ದಾರೆ. ಎಲ್ಲ ಆರ್ ಸಿ ಬಿ ಜೈ ಆರ್ ಸಿ ಬಿ ಅಂತ ಕಳಿಸ್ತಿದ್ದಾರೆ ಗುರುಜಿ. ಇವಾಗ 130 ಆಗಿದ್ದಾರೆ, ಎಷ್ಟು ಜನ ಲೈವಾಗಿ ಬಂದ್ರೆ ಆರ್ ಸಿ ಬಿ ವಿನ್ ಆಗುತ್ತೆ? ನನ್ನ ಪ್ರಕಾರ ಒಂದು ಒಳ್ಳೆ ವೈಬ್ರೇಷನ್, ಒಂದು 400 ಜನ ಬರಲಿ. 400 ಜನ ಬರಲ್ಲ, ಯಾಕೆ 400 ಜನ ಬರ್ಬೇಕಂತ. 400 ಜನ ಬಂದ್ರೆ ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಆಗ್ತಾರೆ, ಯಾರು ತುಂಬಾ ಸಖತ್ತಾಗಿ ಆಡ್ತಾರೆ ಅಂತ ಹೇಳಿ ಗುರುಜಿ ಅವ್ರು ಹೇಳ್ತಾರಂತೆ. ಆಮೇಲೆ ನೀವು 400 ಜನ ಬಂದ್ರೆ ಆರ್ ಸಿ ಬಿ ವಿನ್ ಆಗುತ್ತಾ ಗುರುಜಿ? ಪಕ್ಕ ವಿನ್ ಆಗುತ್ತೆ. ನಿಮ್ಗೆ ನಂಬರ್ಸ್ ನಲ್ಲಿ ಇಂಟ್ರೆಸ್ಟ್ ಇದೆಯಾ? ನ್ಯೂಮರಾಲಜಿಯಲ್ಲಿ ಅಷ್ಟೊಂದು ಇದೆ. ಆಕ್ಚುಲಿ ನಾನು ಅದನ್ನ ಅಷ್ಟೊಂದು ಫಾಲೋ ಮಾಡಲ್ಲ. ಓಕೆ, ಅಷ್ಟೊಂದು ಫಾಲೋ ಮಾಡಲ್ಲ, ಬಟ್ ಇದೆ ಸ್ವಲ್ಪ ಸ್ವಲ್ಪ ಇದೆ. ಓಕೆ ಮೇಡಮ್, ಕೆ ಕೆ ಆರ್ ವಿನ್ ಆಗುತ್ತೆ ಅಂತ ಹೇಳಿ ಸುನಿಲ್ ಅವ್ರು ಹೇಳ್ತಿದಾರೆ. ಇಲ್ಲ ಸುನಿಲ್ ಅವ್ರು, ಇವತ್ತು ಆರ್ ಸಿ ಬಿನೇ ವಿನ್ ಆಗೋದು ಅಲ್ವಾ ಗುರುಜಿ? ಅವ್ರು ಸುನಿಲ್ ಅವರು ನನ್ಗೆ ಹೇಳ್ತಿದಾರೆ, ಮೇಡಮ್ ಇಲ್ಲ ಕೆ ಕೆ ಆರ್ ವಿನ್ ಆಗೋದು ಅಂತ. ನಮ್ಗೂ ನಿಮ್ಗೂ ಕಾಂಪಿಟೇಷನ್ ಆಯ್ತಾ? ಯಾರು ಅವರು? ಇಲ್ಲ ಇಲ್ಲ, ಸುನಿಲ್ ರಾಜ್ ಅವರು ಕೋಲ್ಕತ್ತಾದವ್ರು ಇರ್ಬೇಕಾ? ಇರ್ಲಿ ಬಿಡಿ, ನಿಮ್ಮ ನಿಮ್ಗೆ ಯಾರಿಗಾದ್ರೂ ನೀವು ಸಪೋರ್ಟ್ ಮಾಡ್ಬೋದು, ಬಟ್ ನನ್ನ ಸಪೋರ್ಟ್ ಆರ್ ಸಿ ಬಿ, ಗುರುಜಿ ಸಪೋರ್ಟ್ ಆರ್ ಸಿ ಬಿಗೆ, ನಮ್ಮ ಸಂಗೀತ ಅವ್ರ ಸಪೋರ್ಟ್ ಆರ್ ಸಿ ಬಿಗೆ. ಇಲ್ಲೇ 3 ಜನ ಸ್ಟ್ರೆಂತ್ ಇದೆ ಗುರುಜಿ. ಆಮೇಲೆ ರವಿ ಅವ್ರು ಆರ್ ಸಿ ಬಿ ವಿನ್ ಆಗುತ್ತೆ ಅಂತ ಹಾಕಿದ್ದಾರೆ. ಎಲ್ಲ ಏನಾದ್ರು ಕ್ವಶನ್ ಇದ್ರೆ ಕೇಳಿ ಗುರುಜಿ ಅವ್ರು ಹೇಳ್ತಾರೆ. ಗುರುಜಿ ಒಂದ್ಸತಿ ನಿಮ್ ಸಲಲ್ಲಿ ಜಿಂಗ ಲಕ ಲಕ ಆರ್ ಸಿ ಬಿ ಅಂತ ಹೇಳ್ಬೇಕಂತೆ ಗುರುಜಿ. ಹಂಗೆಲ್ಲ ಏನಿಲ್ಲ, 15 ನಾನು ಆನ್ಲೈನ್ ಕ್ಲಾಸ್ ಇರುತ್ತೆ, ಬೆಳಿಗ್ಗೆ ಸಂಜೆ 6-7 ಇದಕ್ಕೆ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ನ್ಯೂಮರಾಲಜಿ ಕ್ಲಾಸ್, ಐ ಪಿ ಎಲ್ ಪ್ರಿಡಿಕ್ಷನ್ ಕ್ಲಾಸ್ ಏನು ಬೇಕು ಅನ್ನೋರು. ಹಾಗಾಗಿ ಮ್ಯಾಚ್ ಬಗ್ಗೆ ತುಂಬ ಕಷ್ಟ ಪ್ರಿಡಿಕ್ಷನ್ ಮಾಡೋದು, ಯಾಕಂದರೆ ಈ ನಡುವೆ ತುಂಬ ರೂಲ್ಸ್ಗಳು ಚೇಂಜ್ ಆಗಿದ್ದಾವೆ, ತುಂಬ ಸ್ಟ್ರಾಂಗ್ ಜಾಸ್ತಿ ಟೀಮ್ಗಳಾಗಿದ್ದಾವೆ.